ನಮಸ್ಕಾರ ಗುರು ಈ ವಿಡಿಯೋ ಪೂರ್ತಿ ನೋಡಿ ನಾವ್ ಯಾಕೆ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ ಕಮೆಂಟ್ ಮಾಡಿ ಇವತ್ತು ನಾವು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಗವಿಪುರಂ ಗುಟ್ಟಳ್ಳಿ ಕೆಂಪೇಗೌಡ ನಗರ ಬೆಂಗಳೂರಲ್ಲಿದೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಕೆಂಪೇಗೌಡ ಸ್ವಿಮ್ಮಿಂಗ್ ಪೂಲ್ ನೀವು ಈ ದೇವಸ್ಥಾನಕ್ಕೆ ವಾರದ ಎಲ್ಲಾ ದಿನಾನು ಹೋಗ್ಬೋದು ಯಾಕಂದ್ರೆ ಈ ದೇವಸ್ಥಾನ ವಾರದ ಎಲ್ಲಾ ದಿನಾನು ಓಪನ್ ಇರುತ್ತೆ ಬೆಳಗ್ಗೆ ಸುಮಾರು 6 ಗಂಟೆಗೆ ಓಪನ್ ಆದ್ರೆ ರಾತ್ರಿ 9:30 ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಹಲೋ ಫ್ರೆಂಡ್ಸ್ ನಾವು ಇವತ್ತು ಬಂಡಿ ಮಾಕಾಳಮ್ಮ ಟೆಂಪಲ್ ಬಂದಿದ್ದೀವಿ ಇಲ್ಲಿಂದ ಎಂಟ್ರಿಗೆ 100 ರೂಪೀಸ್ ಅಂತೆ ಬಟ್ ಅಂಕಲ್ ಒಳ್ಳೆ ಸ್ಮೈಲ್ ಕೊಟ್ಟರೆ ಫ್ರೀ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಭರತ್ ಅಂತ ಕ್ಯೂಟ್ ಸ್ಮೈಲ್ ಒಳ್ಳೆ ಸ್ಮೈಲ್ ಕೊಡ್ತಾ ಇದ್ದಾರೆ ನಮ್ಮ ಭರತ್ ನೋಡಿ ಭರತ್ ಆ ಸ್ಮೈಲ್ ಪ್ಲೀಸ್ ನೋಡಿ ಈ ಸ್ಮೈಲ್ಗೆ 300 ರೂಪೀಸ್ ಸೇವ್ ಆಯ್ತು ನಮಗೆ ಇವತ್ತು ಸೊ ನೀವು ಬನ್ನಿ ಒಂದು ಒಳ್ಳೆ ಸ್ಮೈಲ್ ಕೊಡಿ ನಮ್ಮ ಅಂಕಲ್ಗೆ अंकल नाचको मुट्रो अंकल ओडसोद बाकी नम नाचग इवगा भरत्वर यारिगो काल माड्तिदारे क्यूअल निंतकोंड्रे एल्डवर क्यूअल निंतकोंड्रे एल्डवर अदक्के एनो ओंदु जुगाड माड्ता इदीवि नम बिट्रो नोडकोंबर कळिसिदारे यारदु ओळगडे इरोदु अंत नावु कायता इदीवि इदर बग्गे ओंदेरडु माताडि ಕೊನೆಗೂ ಬಿಟ್ರು ಸ್ಪೆಷಲ್ ಎಂಟ್ರಿ ಥ್ಯಾಂಕ್ಸ್ ಅಂಕಲ್ ಹೋಗ್ತಾ ಇದೀವಿ ಇಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಸೂಪರ್ ದರ್ಶನ 2 ನಿಮಿಷದಲ್ಲಿ ದರ್ಶನ ಮಾಡಿಸ್ದ ನಮ್ಮ ಭರತ್ ಭರತಣ್ಣ ಭರತಣ್ಣ ಇಲ್ಲ ಇದಾನೆ ನಿಮಗೆ ಒಂದು ಸ್ಮೈಲ್ ನಿಮ್ಮ ಹತ್ರ ದುಡ್ಡಿಲ್ಲ ಇದ್ರೂ ಪರವಾಗಿಲ್ಲ ಒಂದ್ ಸ್ಮೈಲ್ ಕೊಟ್ರೆ ಎಲ್ಲ ಕೆಲ್ಸನು ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕಾಫಿ ನಾಡು ಚಂದು ಮಾಡೋ ಅಭಿನಂದನೆ ಮಹಾಪ್ರಭು ಈ ದೇವಸ್ಥಾನ ನಮ್ಮ ಬೆಂಗಳೂರಿನ ಅತಿ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದು ನಿಮಗೆ ಯಾವುದೇ ರೀತಿ ದೃಷ್ಟಿ ತಾಗಿದ್ರೆ ಅಥವಾ ಏನಾದರೂ ದೋಷ ನಿವಾರಣೆ ಮಾಡಿಸ್ಬೇಕು ಅಂದ್ರೆ ನೀವಿಲ್ಲಿಗೆ ಬಂದು ಅದನ್ನ ಮಾಡಿಸ್ಬೋದು ರಾಜಗುರುಗಳು ತಮಗೆ ಸನ್ಮಾರ್ಗ ತೋರಿಸೋದಕ್ಕೆ ಬಂದಿದ್ದಾರೆ ಎರಡು ಸಾರಿ ಪ್ರಸಾದ ಕೊಡ್ತಾರಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ಅವನ್ ಯಾಕೆ ಸಿಕ್ಕದ್ರೆ ಅವನ ಕತ್ತಿಸಿ ಕತ್ತಿಸಿ ಬಿಸಾಕ್ಬಿಟ್ಟು ಒಳ್ಳೆ ಪಲಾವ್ ನಿಜವಾಗ್ಲೂ ಏನಕ್ಕೆ ಬಂದಿರೋದು ಅಂತ ಕೇಳಿ ಫೋನ್ ಬಯಲ ಕೇಳಿ ಅಂತ ಹೇಳ್ದ ಅವನು ಬಂದಿದ್ದ ಕೆಲಸ ಮುಗೀತು ಎಲ್ಲೂ ಸಿಗಲ್ಲ ಆ ಥರ ಟೇಸ್ಟ್ ಇರೋ ಪಲಾವ್ ಸಿಗುತ್ತೆ ಪ್ರಸಾದ ಸ್ವಲ್ಪನೇ ಸಿಗೋದು ಕಣ್ಣಿಗೆ ಒತ್ಕೊಳ್ತೀನಿ ಆಗಲೇ ಒಂದು ಇನ್ಸಿಡೆಂಟ್ ಆಯಿತು ದೇವಸ್ಥಾನಕ್ಕೆ ಬರ್ತಾನೆ ಜನ ಜಾಸ್ತಿ ಇರೋದು ನೋಡಿ ನಾನು ಕೇಳಿದೆ ಏನು ಗುರು ಇಷ್ಟೊಂದು ಜನ ಇದ್ದಾರೆ ಅಂತ ಸೊ ಕ್ಯೂ ಇರುತ್ತಲ್ಲ ಹೆಂಗಪ್ಪ ಹೋಗೋದು ಏನಾದ್ರು ಕಾಂಟ್ಯಾಕ್ಟ್ಸ್ ಇರಬೇಕು ಹೋಗೋದಕ್ಕೆ ಅಂತ ಅಂದ್ಕೊಂಡ್ವಿ ಬರತ್ತೋ ಅಷ್ಟರಲ್ಲಿ
ಅವರ ಫ್ರೆಂಡ್ ಕಿಶೋರ್ ಅಂತ ಯಾರೋ ಇದ್ದಾರೆ, ಅವ್ರಿಗೆ ಟ್ರೈ ಮಾಡ್ತೀನಿ ಕಾಲು ಅಂತಿದ್ದ. ಅದೇ ಸೈಕಲ್ ಗ್ಯಾಪಲ್ಲಿ ಕಿರಣ್ ಅವರು ಒಂದು ಡೈಲಾಗ್ ಹೊಡೆದ್ರು. ಹೇಳಿ ಕಿರಣ್. ಹೇಳಿ. ಫ್ಲೋ ಅಲ್ಲಿ ಬಂತು. ಅದೇ ದೇವಿ ಎಷ್ಟು ದಿವಸ ನಮಗೆ ಲೈನಲ್ಲಿ ನಿಲ್ಸ್ ಕರ್ಸ್ಕೊಳ್ತಾಳೆ ಅಂತ ನೋಡ್ತಾ ಇದೀವಿ. ಏನಂದೆ ಇನ್ನೊಂದ್ಸಲ ಹೇಳು. ಪಾಪ ಫಂಬಲ್ ಆಗ್ಬಿಟ್ರು ಇನ್ನೊಂದ್ಸರಿ. ಹೇಳಿ. ಡೈಲಾಗ್ ಅಂದ್ರೆ ಫಂಬಲ್ ಆಗ್ಬಿಡ್ತಾರೆ. ಹಂಗೇಳಿ ದೇವಸ್ಥಾನಕ್ಕೆ ಎಂಟರ್ ಆದ್ವಿ. ಆ ತಾಯಿ ನಮ್ಮನ್ನ ಕ್ಯೂ ಅಲ್ಲೇ ನಿಲ್ಲಿಸಲಿಲ್ಲ. 2 ನಿಮಿಷದಲ್ಲಿ ದರ್ಶನ ಮಾಡಿ ಈಗಾಗಲೇ ನಾವು ಹೊರಗಡೆ ಬಂದ್ವಿ. ಬ್ರಾಹ್ಮಿನ್ಸ್ ಕೆಫೆ ಹನುಮಾನ್ ನಗರಕ್ಕೆ ಬಂದಿದ್ದೀವಿ. ಹೀಟ್ ಕಿತ್ಕೊಂಡ್ಬಿಡುತ್ತೆ. ನೀ ಕೂಲ್ ಡೌನ್. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಬಿಸಿ ಬಾಯ್ ಬಾಗರು ನಾವು ಕಾಫಿ ಕುಡಿಯಕ್ ಬಂದಿದ್ರೆ ಬಸ್ ಬಿಸಿ ಆಗ್ಬಿಟ್ಟಿದ್ದಾರೆ. ಯಾರ ಜೊತೆ ಮಾತಾಡ್ತಿದಾರೋ ಗೊತ್ತಿಲ್ಲ. ಕೆಲ್ಸ ಅವ್ನು ನೋಡಿ ಪರ್ಸಿಫ್ ತಗೋತಾ ಇದೀನಿ. ಎಮ್ಎ ಎಕ್ಸ್‌ಪೆಕ್ಷನ್ ಕೊಡ್ತೀನಿ. ವಿಡಿಯೋಗ್ ಮಾತ್ರ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಶಶಿ ಅವ್ರ ಟರ್ನ್ ನೋಡೋಣ. ಶಶಿ ಅವ್ರು ಹೆಂಗೆ ಎಕ್ಸ್‌ಪೆಕ್ಷನ್ ಕೊಡ್ತಾರೆ ಕಾಫಿ ಕುಡ್ದ ನಂತರ. ಸ್ವಲ್ಪ ಸ್ಟ್ರಾಂಗ್ ಇದೆ. ನಾನು ಇಷ್ಟೊಂದು ಸ್ಟ್ರಾಂಗ್ ಕುಡಿಯಲ್ಲ ನೋಡಿಲಿ. ಪಿಂಪಲ್ಸ್ ಬಂದ್ಬಿಡುತ್ತೆ ನಾನು ಜಾಸ್ತಿ ಕುಡಿದೆ. ಕಾಫಿ ಕುಡಿಯಲ್ಲ. ಓಕೆ, ನಾವಿಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀವಿ ಬಾಸ್. ಕೆಲ್ಸದಲ್ಲಿ ಬಿಸಿ ಸರ್. ಕೆಲಸ ಇಲ್ಲದೆ ಇರೋರು, ಕೆಲಸ ಇರೋರು, ಕೆಲಸ ಇಲ್ಲದೆ ಇರೋರು, ಕೆಲಸ ಇರೋರು, ಅಷ್ಟ ಜೀವನ. ಒಂದೊಳ್ಳೆ ಕಾಫಿ ಕಾಫಿ ಕುಡಿದು ಕಾಫಿ ಕುಡಿದು ಜಿಮ್ಗೆ ಹೋಗಬೇಕು. ಬ್ಯಾಗಿಗೆಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಇವ್ರೇನಾದ್ರು ಬೇರೆ ಪ್ಲ್ಯಾನ್ಸ್ ಗಿನ್ಸ್ ಮಾಡ್ಬಿಡ್ತಾರೆ ಅಂತ. ವೀಕೆಂಡ್ ಬೇರೆ ಅದಕ್ಕೆ. ಇಲ್ಲ ನಾವು ಚಿಕ್ಕ ಮಟ್ಟರ್ ಹಾಕೊಂಡ್ಬಂದಿದ್ವಿ. ಫಿಟ್ನೆಸ್ ಹಂಗಾದ್ರೆ ಮಿಸ್ಟರ್ ಇಂಡಿಯಾಗೂ ಮಿಸ್ ಇಂಡಿಯಾಗೂ ನೀನೇ ಸ್ಪಾನ್ಸರು. ಸೊ ಫಿಟ್ ಆಗಿರಬೇಕು, ಎಕ್ಸರ್ಸೈಸ್ ಮಾಡ್ತಾ ಇರೋದು. ನಾಳೆ ನಾಡಿದ್ದು ಮತ್ತೆ ಶೂಟ್ ಇರುತ್ತೆ ಇಬ್ರಿಗೂ. ಇವತ್ತೊಂದಿನ ಬ್ರೇಕ್ ಇತ್ತು. ಸೊ ಹಂಗಾಗಿ ಒಂದು ಸಣ್ಣ ರಿಫ್ರೆಶ್ಮೆಂಟ್ ಅಷ್ಟೇ ಹೊರಗಡೆ ಬಂದಿದ್ದೆ. ಸೂಪರ್. ಏನಾದರೂ ಹೇಳ್ತೀಯಾ? ಇಷ್ಟು ಕ್ಲೋಸಪ್ಪಲ್ಲಿ ನಂಗೆ ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ ವಿತೌಟ್ ಮೇಕಪ್ಪು. ಸೊ ಒಂದು ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಸಾಕ. ನಿತ್ಯ ಮಧುಪಾನ ಸದಾ ಶೃಂಗಾರ ಲೀಲೆ. ಓಕೆ ಬಾಯ್. ಮೇಕಪ್ ಚೀಪ್ ಆಕ್ಟ್ ಮಾಡಿದ್ರು ಇವತ್ತು. ಹೆಂಗಿತ್ತ ಎಕ್ಸ್ಪೀರಿಯನ್ಸ್ ಹೇಳಿ ದಯವಿಟ್ಟು. ತುಂಬಾನೇ ಕಷ್ಟಪ್ಪ. ಹುಡುಗಿರು ಫಾರ್ಮಲ್ಸ್ ಹಾಕೊಂಡ್ರೆ ಬಟ್ಟೆ ಈ ತರ ಇರುತ್ತೆ.